जय गणेश जय गणेश जय गणेश।
పంచాస్య వదనోద్భూతాన్ పంచతత్వాదినాయకాన్ పంచబ్రహ్మో మయా నోమి పంచ ఆచార్యాం జగద్గురుం. ప్రథమదల్లి పండితారాధ్య స్వామిగా ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಪರಂಪರೆಯಾಗಿರುವಂಥ ಕರ್ತೃತ್ವ ಶಕ್ತಿ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ನಮ್ಮ ಹೃದಯ ಮಂದಿರದಲ್ಲಿಟ್ಟು ಪೂಜಿಸುತ್ತಾ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಪಂಡಿತಾರಾಧ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವದ ಈ ಒಂದು ಸುಂದರವಾದಂಥ ಕಲಾ ನಾಟ್ಯ ಸಂಘದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಉದ್ಘಾಟಕರೇ, ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಈ ಒಂದು ಕಲಾ ನಾಟಕವನ್ನು ಕಲಾ ಪ್ರದಕ್ಷಿಣೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ಗ್ರಾಮದ ಸಮಸ್ತ ಸದ್ಭಕ್ತರೇ, ತಾಯಂದರೆ ಮತ್ತು ಮುದ್ದು ಮಕ್ಕಳೇ, ಬಹುಶಃ ಇವತ್ತು ಈ ಕದಂಬನಹಳ್ಳಿ ಸಣ್ಣ ಗ್ರಾಮ, ಸಣ್ಣ ಗ್ರಾಮ ಆದರೂ ಕೂಡ ಆ ಕಲಾದೇವಿ ನಮ್ಮ ಗ್ರಾಮಕ್ಕೆ ಒಲದಾಳ ಅಂತ ಹೇಳಿದ್ರೆ ಆ ಕಲಾ ಸರಸ್ವತಿಯ ಒಂದು ಕೃಪಾ ಆಶೀರ್ವಾದ ನಮ್ಮ ಸಣ್ಣ ಗ್ರಾಮದ ಮೇಲೆ ಒಲ್ದಿರೋದ್ರಿಂದ ನಮ್ಮ ಗ್ರಾಮದೊಳಗೆ ಬಹಳ ಮಂದಿ ಕಲಾವಿದರು ಆಗ್ತದಾರೆ. ಬಹುಶಃ ಎಲ್ಲರೂ ಕೂಡ ಕಲಾವಿದರು ಆಗಲಿಕ್ಕೆ ಆಗೋದಿಲ್ಲ, ಅಂಥ ಅವಕಾಶ ನಮ್ಮ ಗ್ರಾಮಕ್ಕೆ ದೊರಕಿರೋದು ಆ ಪಂಡಿತಾರಾಧ್ಯ ಸ್ವಾಮಿ ಆಶೀರ್ವಾದ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದೊಳಗೆ ತಿಳಿಪಡಿಸ್ಬೇಕಾಗ್ತದೆ. ಬಹುಶಃ ಇವತ್ತು ಹೆಂಗಾಗಿದಾವೆ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷನೂ ಕೂಡ ಹೇಳ್ತಿರ್ತೇವೆ, ಇವತ್ತು ನಾಟಕದಿಂದ ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು, ಇನ್ನೊಂದು ಏನೋ ಆಗಿರ್ಬೋದು, ಜನಪ್ರಿಯ ಈ ಒಂದು ಜನಪದ ಸಾಹಿತ್ಯದಿಂದನೂ ಕೂಡ ಇವತ್ತೆಲ್ಲವೂ ಕೂಡ ಉತ್ತಮವಾಗಿ ಹೋಗ್ತಿದ್ದವು. ಆದರೆ ಪ್ರತಿ ವರ್ಷನೂ ಕೂಡ ಈ ಒಂದು ಕಲೆಯನ್ನು ಜಾತ್ರಾ ಸಂದರ್ಭದೊಳಗೆ ನಡೆಸ್ಕೊಂಡು ಹೋಗಬೇಕಂತ ಹೇಳಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಯಲ್ಲನಗೌಡ್ರು ಇದಾರಲ್ಲ, ಆ ಯಲ್ಲನಗೌಡ್ರು ಹೆಂಗೆ ಅಂತ ಹೇಳಿದ್ರೆ ಕಲೆನೇ ಕೂಡ ಅವ್ರಿಗೆ ಬಿಡೋಂಗಿಲ್ಲ, ಹಂಗಾಗಿಬಿಟ್ಟೈತಿ. ಅದಕ್ಕೆ ನಾವೇನು ಹೇಳ್ತೇವೆ, ಕದಂಬನಹಳ್ಳಿಯ ಕೆಳದಿದ್ದ ಹುಲಿ ಯಾರಾದರೂ ಇದ್ರೆ ಅದು ಯಲ್ಲನಗೌಡ್ರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ. ಸಮಯನೂ ಕೂಡ ಜಾಸ್ತಿ ಆಗಿದೆ, ನಮಗೆ ಸಮಯ ಜಾಸ್ತಿ ಆಗಿದೆ. ನಾವು ಮತ್ತೆ ಈಗ ಕಾರ್ಯಕ್ರಮದ ನಿಮಿತ್ತವಾಗಿ ಬೆಂಗಳೂರಿಗೆ ಹೋಗಬೇಕಾದ ಕಾರಣದಿಂದ ಅದಕ್ಕೆ ಫಸ್ಟು ನಾವ ಒಂದೆರಡು ಮಾತಾಡಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಸಂದೇಶವನ್ನು ದಯಪಾಲಿಸಿ ನಾವು ಮತ್ತೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಎಲ್ಲರೂ ಕೂಡ ವೇದಿಕೆ ಮೇಲಿರುವಂಥ ಗಣ್ಯರು ಸ್ವಾಮೀಜಿಯವರು ಹೋದ್ರಂತ ಯಾರೂ ಕೂಡ ಇದು ಮಾಡ್ಕೊಳಂಗಿಲ್ಲ. ಸಮಯ ಸಂದರ್ಭ ಹಂಗಾಗಿದೆ, ಯಾಕಂತ ಹೇಳಿದ್ರೆ ಭಕ್ತರ ಭಕ್ತಿಗೆ ಭಗವಂತ ಒಲಿಬೇಕಂತ ನೋಡ್ರಿ, ನಮಗೆ ಎಷ್ಟೇ ಟೈಮ್ ಏನೇ ಇದ್ರೂ ಕೂಡ ಈ ಕಾರ್ಯಕ್ರಮ ಮಾಡಬೇಕಂತ ಕುಂತ್ಬಿಟ್ಟೇವಿ. ಅದಕ್ಕೆ ಯಲ್ಲನಗೌಡ್ರು ಭಾಳ ಹುಷಾರಿದ್ದಾರೆ, ಬಹಳ ಹುಷಾರಿದ್ದಾರೆ, ಯಾಕಂದ್ರೆ ಕಲಾ ಸರಸ್ವತಿ ಅವ್ರ ತಲೆಯಾಗಿದ್ದಾಳೆ, ಹಂಗಾಗಿ ಭಾಳ ಹುಷಾರಿದ್ದಾರೆ. 10 ಗಂಟೆಗೆ ಕರೆಕ್ಟ್ ಕಾರ್ಯಕ್ರಮ ಅಂದರು, ಅವ್ರು ಹೇಳಿದ ಮಾತಿಗೆ ಕರೆಕ್ಟ್ 10 ಗಂಟೆಗೆ ಕುಂದಿರಿಸಿದ್ರು. ಈಗ ನಾವು ಮೈಕ್ ಇಸ್ಕೊಳ್ಲಿಲ್ಲ ಅಂದ್ರೆ 11:30 ಮಟ್ಟ ನಮಗೇನು ಮೈಕ್ ಕೊಡ್ತಿರ್ಲಿಲ್ಲ ಅವರು. ನಮ್ಮ ಸಮಯನ ಅವ್ರಿಗೆ ಹೇಳಿ ಆ ಸಮಯನ, ಯಾಕಂದ್ರೆ ಅಧ್ಯಕ್ಷರು ಮತ್ತು ಉದ್ಘಾಟಕರು ಎಲ್ಲ ಕಲಾ ಬಳಗದ ಪ್ರೇಮಿಗಳು ನೀವೆಲ್ಲರೂ ಕೂಡ ಆಗಿರೋದ್ರಿಂದ ನಿಮ್ಮೆಲ್ಲರ ಸಹಕಾರ, ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂಥ ಎಲ್ಲರ ಸಹಕಾರದಿಂದ ಈ ಸಣ್ಣ ಹಳ್ಳಿ ಒಳಗೆ ನಿರಂತರವಾಗಿ ವರ್ಷಕ್ಕೊಮ್ಮೆ ಈ ನಾಟಕ ಪ್ರದರ್ಶನಗಳು ನಡೀತಾವೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಚೈತನ್ಯ ಶಕ್ತಿ ಇವತ್ತಿನ ನಾಟಕ ಪ್ರೇರಣೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದೊಳಗೆ ತಿಳಿಪಡಿಸಿ ನಮಗಾಗಿದೆ ಸಮಯದ ಅಭಾವ, ನಿಮಗಾಗಿದೆ ಕಾರ್ಯಕ್ರಮದ ಅಭಾವ, ನಿಮಗೂ ನಮ್ಮೆಲ್ಲರಿಗೂ ಕೂಡ ಪಂಡಿತಾರಾಧ್ಯ ಸ್ವಾಮಿ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದೊಳಗೆ ತಿಳಿಪಡಿಸಿ ನನ್ನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಿದ್ದೇನೆ. ಓಂ ಶಿವಂಭಯತ್. ಕಾರ್ಯಕ್ರಮ ಕಂಟಿನ್ಯೂ ಆಗಲಿ. ವರದಾ ಶಂಕರನೀನೇ, ವರದಾ ಶಂಕರನೀನೇ, ನಿತ್ಯ ನಿರಂಜನ ಚಿನ್ಮಯ ರೂಪ, ನಿತ್ಯ ನಿರಂಜನ ಚಿನ್ಮಯ ರೂಪಾ.
ನಿರಂಜನ ಚಿನ್ಮಯ ರೂಪ ನಿತ್ಯ ನಿರಂಜನ ಚಿನ್ಮಯ ರೂಪ ಮಾರಹರ ಶ್ರೀ ಶಾಂತಮೂರ್ತಿ ಮಾರಹರ ಶ್ರೀ ಶಾಂತಮೂರ್ತಿ ಶಂಕರ ನೀನೆ ವರದ ಶಂಕರ ನೀನೆ ಲೋಕದಲ್ಲಿ ತಾರಕಳಾರು ಉಂಟಾಳಲಾರದೆ ಈ ರೀತಿ ನಮ್ಮನ್ನೆಲ್ಲ ಸೃಷ್ಟಿದ ಮಹಾತಾಯಿ ನೀನು. ಕರದಲ್ಲಿ ವೀಣೆ ಧರಿಸಿ ಜಗತ್ತಿನ ಜನರನ್ನೇ ವಿದ್ಯೆ ಸಾಗರದಲ್ಲಿ ಧುಮುಕಿಸಿ ಕುಲಕೋಟಿ ಮಹಾತ್ಮರ ಹೆಸರನ್ನೇ ರಾಷ್ಟ್ರದಲ್ಲಿ ಅಚ್ಚಳಿಯದ ಹಾಗೆ ಉಳಿಸಿದೆಯಮ್ಮ. ತಾಯಿ ಮುಖ ಕಾಣದೆ ತಂದೆ ಅಣ್ಣ ತಂಗಿಯರ ಪೋಷಣೆಯಲ್ಲಿ ಬೆಳೆದು ದೊಡ್ಡವಳಾದ ನನಗೆ ಆದಷ್ಟು ಬೇಗನೆ ಯಾವುದಾದ್ರೂ ಹುದ್ದೆಗೆ ದೊರಕಿಸುವ ಭಾರ ನಿನ್ನನ್ನು ಕೊಡಿದೆ. ಸದಾ ನನ್ನ ಮೇಲೆ ಆಶೀರ್ವಾದ ಮಾಡುವ ಭಾರ ನಿನ್ನನ್ನು ಕೊಡಿದೆ. ಅಪ್ಪ ಅಣ್ಣ ಈಗ ಬಂದಿಯಾ? ಹೌದಮ್ಮ ಈಗಲೇ ಬಂದೆ. ಅಪ್ಪ ಇಲ್ಲವ? ಅಪ್ಪ ಇದೀಗ ಹೊಲದ ಕಡೆ ಹೋಗಿದ್ದಾನೆ. ತೆಗೆದುಕೊಳ್ಳೋಣ ಪ್ರಸಾದ. ಬಿಸಾಡು ಶ್ರೀದೇವಿಯ ಪ್ರಸಾದವನ್ನು. ಯಾಕಣ್ಣ ಏನಾಯ್ತು? ಮಣ್ಣು ಪಾಲಾಗಿ ಹೋಯ್ತಮ್ಮ ಈ ನಿನ್ನಣ್ಣನ ಕೆಲಸ. ಈ ಹಾಳು ಶ್ರೀದೇವಿಯನ್ನು ಎಷ್ಟು ಕರುಣೆಯಿಂದ ಪೂಜಿಸಿದರು, ಈ ಬಡವನನ್ನು ತನ್ನ ಕಾಲ ಕೆಳಗೆ ಹಾಕಿ ತುಳಿದು ಶ್ರೀಮಂತರ ಸ್ವತ್ತಾಗಿದ್ದಾಳೆ ಈ ನಿನ್ನ ಕಲ್ಲಿನ ಕಾಳಿ. ಅಣ್ಣ ದೇವರಿಗೆ ಹಾಗೆಲ್ಲ ನಿಂದಿಸಿ ಮಾತನಾಡಬಾರ್ದು. ಕೊನೆಗೊಂದು ಸುಲಭ ಆದ್ರೂ ಆ ದೇವರು ನಮ್ಮ ಮೇಲೆ ಕಣ್ಣು ತೆರೆದು ನೋಡೇ ನೋಡುತ್ತಾಳೆ. ಮುಗಿಸಮ್ಮ ಈ ನಿನ್ನ ಮಾತನ್ನು. ದೇವರೆಲ್ಲ ದೆವ್ವಾಗಿ ಕುಳಿತಿರುವಾಗ ನಮ್ಮನ್ನು ಕಣ್ ತೆರೆದು ನೋಡುವ ಶಕ್ತಿ ಈ ಶ್ರೀದೇವಿಗೆ ಎಲ್ಲಿಂದ ಬರಬೇಕು? ವಿದ್ಯೆಯು ಸಂಪೂರ್ಣ ಮುಗಿದು ಪ್ರಥಮ ದರ್ಜೆಗೆ ಬಂದು ನಿಂತರು ಗುರುತಿಲ್ಲದೆ ಈ ಬಡವನನ್ನು ಬಿಸಾಕಿ ಹಣದ ಜನತ್ಕಾರದಿಂದ ಶ್ರೀಮಂತ ಕುನ್ನಿಗಳ ಗೌರವ ಶಿಖರವನ್ನೇರಿ ನಗು ನಗುತ್ತಾ ಕುಳಿತಿರುವುದನ್ನು ಕಣ್ಣಾರೆ ನೋಡಲಿಲ್ಲವೇ ಈ ನಿನ್ನ ಹಾಳು ಶ್ರೀದೇವಿ? ಅಂದಾಗ ಈ ನಿನ್ನಣ್ಣನ ಶಾಲೆಯ ಋಣ ಇಲ್ಲಿಗೆ ಕಡಿದು ಹೋಯ್ತು. ಏನಿದೆ ನೀನು ಮಾಡ್ತಿರುವ ಹುಚ್ಚುತನ? ಇದು ಹುಚ್ಚುತನವಲ್ಲಮ್ಮ, ಶ್ರೀಮಂತ ನಾಯಿಗಳು ಈ ನಾಡಿಗೆ ನೀಡುತ್ತಿರುವ ಪಶ್ಚಾತ್ತಾಪ. ಪ್ರತಿಯೊಬ್ಬ ಶ್ರೀಮಂತನು ಪ್ರತಿಯೊಬ್ಬ ಅಧಿಕಾರಿಯ ಮೇಲೆ ಅನ್ಯಾಯ ಮಾಡುವುದನ್ನು ನೋಡಿದರೆ ಅವರೆದೆ ಗುಂಡಿಗೆಯನ್ನು ಸೇರಿ ಬಿಸಿ ರಕ್ತವನ್ನು ಕುಡಿದು ಬರಬೇಕೆನಿಸುತ್ತಿತ್ತು. ಆದರೆ ತಂದೆಯ ಮಾತನ್ನು ಪಾಲಿಸುವುದಕ್ಕಾಗಿ ಸುಮ್ಮನೆ ಬಂದೆ. ಹೋಗ್ಲಿ ಬಿಡಿಡ, ಬಡವನ ಸಿಟ್ಟು ದವಡೆಗೆ ಮೂಲ. ಅಧಿಕಾರಿಯಾಗಿ ಒಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿದ್ರು ಭೂಮಿ ತಾಯಿ ಆಳಾಗಿ ಅರಸನಾಗಿ ಉಂಡರಾಯ್ತು. ತಂಗಿ ಒಂದು ತಾಯಿ ನುಡಿದ ಮಾತನ್ನು ಇಂದು ನೀನು ನುಡಿಯುತ್ತಿರುವೆ ಅಲ್ಲಮ್ಮ. ಅದು ನಿಜ, ಆದರೆ ಈ ಶ್ರೀಮಂತರ ಸೊಕ್ಕೊಡಗುವುದು ಯಾವಾಗ? ಈ ಬಡವರ ಬಡತನದ ಪುಟ ಹರಿದು ಮೇಲ್ಮಟ್ಟಕ್ಕೆ ಬರುವುದು ಯಾವಾಗ? ಇಂದಿನ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರವನ್ನು ನೋಡಿದರೆ ನನ್ನಂತ ವಯಸ್ಸಿನ ವಿದ್ಯಾವಂತ ಗಂಡಸಿಗೆ ನಾಚಿಕೆ ಬರಬೇಕು. ನಂಜಿನ ನೀರು ಕುಡಿದು ತಮ್ಮ ಬಜ್ಜು ಬೆಳೆಸಿಕೊಂಡಿರುವ ಇಂದಿನ ಈ ಭಂಡ ಸಮಾಜಕ್ಕೆ ಇಂದಿನಿಂದ ನಾನೇ ಸಿದ್ಧನಾಗಿ ನಿಲ್ಲುವೆ. ತಂದೆ ಇದೇ ರೀತಿ ಸಮಾಜ ಸುಧಾರಣೆ ಮಾಡೋದಕ್ಕಾಗಿ ಹೋಗಿ ತಾಯಿನ ಬಲಿ ಕೊಟ್ಟ, ಕಿರಿಯ ಅಣ್ಣನನ್ನು ಕಳೆದುಕೊಂಡ, ಅದಕ್ಕಾಗಿ ಬೇಡಣ್ಣ ನಿನಗೆ. ತಂಗಿ ತಂಗಿ ನಂದಿ ಹೋದ ಈ ನಿನ್ನಣ್ಣನ ಹೃದಯದಲ್ಲಿ ಮತ್ತೆ ಅಗ್ನಿ ಕುಂಡದ ಕಿಚ್ಚನ್ನು ಹೊತ್ತಿಸಿಬಿಟ್ಟೆಯಲ್ಲಮ್ಮ. ಕಳೆದು ಹೋದ ನನ್ನ ಹೆಚ್ಚು ಹಾಗೂ
ನನ್ನ ತಮ್ಮನ ಸೇಡಿನ ಕಿರಿಗೋದರು ನಾನು ಸರ್ಪವಾಗಿ ನಿಲ್ಲಲೇಬೇಕು. ಮೋಸ ಮಾಡಿ ಯಾವ ಪಾಪಿ ನನ್ನ ಮಗ ಹೊರರುಂಡ ಕಡಿದನು ಅದರ ಪ್ರತೀಕಾರವಾಗಿ ನಾನು ಅವರ ರುಂಡ ಕಡಿದು ನನ್ನ ತಾಯಿ ತಮ್ಮಂದಿರ ಆತ್ಮಶಾಂತ ಪಡಿಸಿ ಕಳೆದು ಹೋದ ನನ್ನ ಆಸ್ತಿಯನ್ನು ಮರಳಿ ಪಡೆಯದಿದ್ದರ ನನ್ನ ಹೆಸರು ವಿಶ್ವನಾಥನೇ ಅಲ್ಲ ಬರ್ತೇನೆ. ವಿಶ್ವನಾಥ ಜಯಶ್ರೀ. ಅಪ್ಪ ಬಾರಪ್ಪ. ಏನಿದು ನಿನ್ನ ಮೈಕ್? ನನ್ನ ರಕ್ತದ ಕಲೆ ಇರಲಿಪ್ಪ, ನೀನು ಹೋದ ಕೆಲಸ ಏನಾಯ್ತಪ್ಪ ಹೇಳು. ಅಪ್ಪ ಅಪ್ಪ ಅಪ್ಪ, ನನ್ನ ಕೆಲಸ ಹಾಳಾಗಿ ಹೋಗ್ಲಿ ಬಿಡಪ್ಪ. ಮೊದಲು ಈ ನಿನ್ನ ರಕ್ತದ ಅವಸ್ಥೆ ಏನು ಹೇಳು. ಆಗೋದಲ್ಲ, ಆಗು ಹೋಗಿದೆಯಪ್ಪ. ಆ ಬೆಂಕಿಯ ಪದರಿನಲ್ಲಿ ಮತ್ತೆ ಹೇಗೆ ಕಟ್ಟಿಕೊಳ್ಳುವುದಪ್ಪ, ಮತ್ತೆ ಹೇಗೆ ಕಟ್ಟಿಕೊಳ್ಳುವುದು ಅಪ್ಪ? ಬೆಂಕಿ ಎಂದು ಈ ಎಮ್ಮ ಕಿಂಕರು ನನ್ನನ್ನು ಹೆದರಿಸಬೇಡಪ್ಪ. ನಿನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವ ಪುಂಡನಿಗಿದೆ ನಮ್ಮೂರಿನಲ್ಲಿ? ಅಂತ ಗಂಡು ಕಲಿಯ ಹೊಟ್ಟೆಯಲ್ಲಿ ಹುಟ್ಟಿದ ಪ್ರಚಂಡ ಈ ಹುಲಿ ಈ ಬೆಂಕಿಯನ್ನು ಕಾಲ ಕೆಳಗೆ ಹಾಕಿ ತುಳಿದು ವಂದಿಸುತ್ತಾನೆ. ಹೇಳಪ್ಪ, ಯಾರಿಂದ ನಿನಗೆ ಸ್ಥಿತಿ ಆಯಿತು? ಯಾರು ಎನ್ನುವುದು ಏನಿದೆಯಪ್ಪ? ಆ ಧರ್ಮೇಂದ್ರನ ಆಳ ಮಕ್ಕಳು ನಮ್ಮ ಜೋಳದ ಹೊಲವನ್ನು ಮೈಸಿ ಬಿಟ್ಟಿದ್ದಾರೆ. ಈ ರೀತಿ ಮಾಡಿದ್ರೆ ಹೇಗೆಂದು ಅವರನ್ನು ಕೇಳಲು ಹೋದರೆ ನಮ್ಮ ತನೆಯ ಮೈಸಿದ್ದಾನೆಂದು ನನ್ನನ್ನು ಹೊಡೆದು ಕಳಿಸಿದರಪ್ಪ, ಹೊಡೆದು ಕಳಿಸಿದರು. ಅಪ್ಪ ಏನು ಹೇಳ್ತಿದೆಯಪ್ಪ ನೀನು? ತುತ್ತು ಕುಳ್ಳಿ ನಾಶೆಗೆ ಅವನ ಮನೆ ಬಾಗಿಲು ಕಾಯುವನು ನಾಯಿಗಳು ನಿನ್ನ ಮೇಲೆ ಕೈ ಮಾಡಿದರೆ ಧರ್ಮಗೆಟ್ಟ ಧರ್ಮೇಂದ್ರ ಕೈ ಲೋಕದ ಹೇಡಿಯಂತೆ ನಿನ್ನ ಆಳುಗಳಿಂದ ನನ್ನ ಹೊಲ ಮೇಯಿಸಿದಲ್ಲದೆ ನನ್ನ ತಂದೆಯನ್ನು ಹೊಡೆದು ಕಳಿಸಿರುವೆಯ ಮಗನೇ. ಇದರ ಸೇಡಿನ ಪ್ರತಿಫಲ ಅವನ ಮಗನ ತೀರಿಸದೆ ಬಿಡಲಾರನೆಂದು ತಿಳಿದುಕೋ. ಅಪ್ಪ ಈಗಲೇ ಹೋಗಿ ಇದರ ಸಮಾಚಾರವನ್ನು ತಿಳಿದುಕೊಂಡು ಗೆಲ್ಲುವುದು ದುಡುಕುತನದಿಂದ ಮುಂದಡೆ ಇಡಬಿಡ. ಆ ಕಟುಕ ಧರ್ಮೇಂದ್ರನ್ನು ಎದುರು ಹಾಕಿಕೊಳ್ಳುವರು ಈ ನಾಡಿನಲ್ಲಿ ಯಾರೂ ಇಲ್ಲ. ಅವರನ್ನು ಎದುರು ಹಾಕಿಕೊಂಡರೆ ಅವರಿಗೆ ಹುಳಗಾಲವಿಲ್ಲಪ್ಪ, ಹುಳಗಾಲವಿಲ್ಲ. ಎಂಥ ಮಾತನ್ನು ಹೇಳಿ ಹೆದರಿಸುತ್ತೀಯಪ್ಪ ಈ ನಿನ್ನ ಮಗನನ್ನು? ಅವನಿಗೆ ಹೆದರಲಿಕ್ಕೇನು ಅಪ್ಪ? ಅವನೇನು ಹುಲಿಯೋ ಕರಡೆಯೋ? ಅಪ್ಪ ಸತ್ಯದ ದಾರಿಯಲ್ಲಿ ಮುನ್ನುಗ್ಗುತ್ತಿರುವವನಿಗೆ ಆ ದೇವರ ಅಂಚಿಕೆ ಇಲ್ಲ. ಅಂದಾಗ ಏನು ಮಾಡಿದೆ ನಮ್ಮ ಹೊಲ ಬಯಸಿ ನಿನ್ನನ್ನು ಬಿಡಿದು ಕಳಿಸಿರುವನೆಂದರೆ ಬಿಡುವನೇನಪ್ಪ? ಅವನೆದ ಗುಂಡಿಗೆಯನ್ನು ಸೇರಿ ಬಿಸಿರಕ್ತವನ್ನ ಕುಡಿದು ಬಿಡ್ತೇನೆ. ರಕ್ತ ಕುಡಿಯಬೇಕೆಂದು ಹೋದವರು ಕತ್ತು ಕಳೆದುಕೊಂಡು ಹೋಗಿದ್ದರಪ್ಪ ಅವರ ಕೈಯಲ್ಲಿ. ಎತ್ತಲು ತಿಪ್ಪಿಯಲ್ಲಿ ಬೆಪ್ಪರೊಬ್ಬ ಅವರೊಬ್ಬನೊಡಗೂಡಿ ಮಗನಂತೆ ಮತ್ತೆ ಹಾಕಿಕೊಂಡು ಬಡವರ ರಕ್ತ ಕುಡಿಯುವ ರಾಕ್ಷಸರಾಗಿದ್ದಾರಪ್ಪ ಆ ಧರ್ಮೇಂದ್ರ. ಧರ್ಮೇಂದ್ರ ಯಾವ ಧರ್ಮೇಂದ್ರನೇ ಆಗಲಿ ಯಾವ ಕರ್ಮೇಂದ್ರನೇ ಆಗಲಿ ತಪ್ಪು ದಾರಿ ತುಳಿಯಬೇಕೆಂದು ನಿಂತಿರುವ ಆ ಇಂದ್ರನೇ ಆಗಲಿ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದವರ ಕಣ್ಣು ಕೀಳದೆ ಬಿಡಲಾರೆ. ವಿಶ್ವ ಹೌದಪ್ಪ, ನನ್ನ ಅಧಿಕಾರವನ್ನು ರಚಿದ ಆ ಧರ್ಮೇಂದ್ರನ ಮೇಲಿನ ಶೇಡು ಉಕ್ಕುತ್ತಿದೆ.
ನನ್ನ ಸೇಡಿನ ಸಂತಾಪವನ್ನಾರಿಸಿಕೊಳ್ಳಬೇಕೆನ್ನುವಷ್ಟರಲ್ಲಿ ನಿನ್ನ ಮೇಲೆ ಕೈ ಮಾಡಿದನೆಂದರೆ ನಿನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವೇನಪ್ಪ? ಅಪ್ಪ, ಪ್ರಜ್ವಲವಾಗಿ ಪ್ರಜ್ವಲಿಸುತ್ತಿರುವ ಈ ನನ್ನ ಸೇಡಿಗೆ ಈಗ ಅವನೇ ಸರಿ ಸಾಟಿ. ನಮ್ಮಿಬ್ಬರಲ್ಲಿ ಒಬ್ಬರ ರಕ್ತ ಹರಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ತಂದೆ ಮಾತದು ಕೇಳು, ಹೊಲನ ಮೇಯಿಸಿ ಹಾಳು ಮಾಡಿದ್ರೇನಿತು? ಕೊಡುವ ಶಿವ ಬಡವನಲ್ಲ. ಕೊಡುವ ಶಿವ ಬಡವನಲ್ಲವೆಂದು ಬಿತ್ತನೆ ಮನೆಯಲ್ಲಿ ಕುಳಿತರೆ ಹೊಟ್ಟೆಗೆ ಅನ್ನ ತೊರಕುವುದೇ? ನಾವು ಕಷ್ಟಪಟ್ಟ ಬಿತ್ತಿ ಬೆಳೆದ ಈ ರೈತನ ಹೊಲ ಹಾಳು ಮಾಡಿದ ನಂತರ ನನಗೆ ಎಷ್ಟು ಸಂಕಟವಾಗುತ್ತಿದೆ ಗೊತ್ತೇನಮ್ಮ? ಪಾದದಿಂದ ಹತ್ತಿವರಿದಂತಾಗುತ್ತಿದೆ. ಹೆಚ್ಚಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಅದು ವಿನಾಶಕ್ಕೆ ಕಾರಣ. ನಾಲ್ಕು ಜನ ಗುರು ಹಿರಿಗೆ ತಿಳಿಸಿ ವಿಚಾರಿಸಿ ತಿಳಿಸೋಣ. ನಾಲ್ಕು ಜನ ಗುರು ಹಿರಿಯರು ಸತ್ಯದ ನಾಲಿಗೆಯನ್ನು ಕಿತ್ತುಕೊಂಡು ಕಟ್ಟಿ ಹಾಕಿದ್ದಾನಪ್ಪ ಧರ್ಮೇಂದ್ರ. ಅಂದಾಗ ಈ ಬಡವನ ನ್ಯಾಯ ನಿಗದಿಪಡಿಸಲಿಕ್ಕೆ ಯಾವ ಗುರು ಹಿರಿಯರು ಬರುವುದಿಲ್ಲ ನಮ್ಮೂರಿನಲ್ಲೇ. ನ್ಯಾಯ ಬಗೆಹರಿಯಬೇಕು. ನಾನಾವಾಗ ಅವರ ಆಳುಗಳನ್ನು ಒತ್ತು ಹಣದ ಜಡತ್ಕಾರದಿಂದ ನಾನೇ ಶ್ರೀಮಂತನೆಂದು ಮೆರೆಯುವ ಆ ಕಪಿಯ ಕೋಪ ಇಳಿಸುವುದೇ ನನ್ನ ಬಲವಾದ ಛಲ. ಹಟವಾದಿ ಎಲ್ಲಿ ಏನು ಮಾಡಿಕೊಂಡು ಬರುತ್ತಾನೋ ಏನು? ನಡಿಯಮ್ಮ ಹೋಗೋಣ. ಹಾಗೇನ ಆಗೋದಿಲ್ಲಪ್ಪ, ಮೊದಲೇ ಬಾ, ವಿಶ್ರಾಂತಿ ತೆಗೆದುಕೋ. ನಡಿಯಮ್ಮ ಹೋಗೋಣ.
ಊರಿನ ಸಾರ್ವಭೌಮ. ನಕ್ಕರೆ ನಡುಗಿ ನಿಲ್ಲುವುದು ಎದರಾಳುಗಳ ದೇಹದಲ್ಲಿ ಹರಿದಾಡುವ ರಕ್ತ. ನಿಂತು ಸುಟ್ಟಿಸಿ ಗುಡುಗು ಹೊಡೆದು ಗತ್ತು ಹಿಡಿದರೆ ಅವರ ಎದೆ ಗುಂಡಿಗೆಯ ಹೃದಯ ಬಡಿದರೆ ನಿಲ್ಲುವುದು ಈ ಕಿಲ್ಲರ್ ಕಿಂಕಳ ನಾಯಕನ ಅರ್ಭಟಕ್ಕೆ. ನಾ ಎನ್ನುವ ಕಳನಾಯಕರಿಗೆ ನಾಯಕನಾಗಿ ಅವರು ನಿದ್ದೆ ಹತ್ತಿ ಮಲಗಿದರು. ಆ ಬಚ್ಚೆ ಕಳನಾಯಕರ ಕನಸಿನಲ್ಲಿಯೂ ಕಾಡುವನು ಈ ಕದಮನಹಳ್ಳಿಯ ಕಂಜಟ್ಟ ಕಳನಾಯಕ. ಇವನ ಬಗ್ಗೆ ಟೆನ್ಷನ್ ತಗೊಂಡು ತಲೆ ಕರೆದವರೆಲ್ಲ ತಲೆಯಲ್ಲಿ ಕೂದಲು ಊರಿಸಿಕೊಂಡಿದ್ದಾರೆ ಹೊರತು ಅದು ಎಂದಿಗೂ ಸಾಧ್ಯನೇ ಇಲ್ಲ. ಕಿಂಗ್ ಆಫ್ ದ ಕಿಂಗ್ ಟೈಗರ್ ಈ ಕಳನಾಯಕನ ರೂಪಾನೇ ಬೇರೆ, ಸ್ಟೈಲೇ ಬೇರೆ. ಕುಬೇರನ ಆಗರವನ ಮೆಟ್ಟಿ ನಿಂತ ಈ ಕರ್ಮೇಂದ್ರನ ಹಠ ತೀರಬೇಕಾದರೆ ಇಂದು ನಾನು ಜಯಶ್ರೀಯನ್ನು ಕಾಣಲೇಬೇಕು. ರೂಪದ ರಾಶಿಯನ್ನೇರಿ ಸರಸ್ವತಿಯ ತಂಬೂರಿಯನ್ನೇ ಅಂಬಾರಿಯನ್ನಾಗಿರಿಸಿಕೊಂಡಿರುವ ಆ ಜಯಶ್ರೀಯ ಕಂಡ ನಾನಾದಮೇಲೆ ತಿಳಿಯುವುದು ಆ ವಿಶ್ವನಿಗೆ. ವಿಶ್ವನಾಥ ವಿಶ್ವಕ್ಕೆ ಗಂಡು ಗರಿಯಂದು ಚೆಂಡು ತಿರುವಿ ಈ ಗುಂಡನಿಗೆ ಎದುರಾಗಿ ನಿಂತಿಯಲೋ. ಅದರ ಸೇಡಿಗಾಗಿ ನಿನ್ನ ತಂಗಿಯ ಕೈ ಹಿಡಿದು ಗಲತಿಯಾದವನ ಕಂಡ ನಾನಾಗದಿದ್ದರಲ್ಲೇ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಮಂದಿರ್ ಜಾತಾ ಹೋ ಪೂಜಾ ಕರ್ತಾ ಹೋ ಮಸೀದ್ ಜಾತಾ ಹೋ ನಮೋಜ್ ಕರ್ತಾ ಹೋ ಲೇಕಿನ್ ಇನ್ಸಾನ್ ಕುದಲ್ ಬನ್ ಜಾಯೇ ಇಸ್ಲಿಯೆ ತೋಡಾ ಬಾಪ ಭಿ ಕರ್ತಾ ಹೋ. ತುಂಬಿ ಅಧರಾನ ತಂದ ನನ್ನ
ಕನಸಿನಲ್ಲಿಯೂ ಕಂಡರು ಅತ್ಯದ್ಭುತ. ಇನ್ನು ಮುಂದೆ ನಡೆಯುವುದು ಈ ಕರ್ಮೇಂದ್ರನ ಕಾರಸ್ಥಾನ.